ರಾಜ್ಯದ ರಾಜಕಾರಣ ಹೊತ್ತಿ ಉರಿತಾ ಇದೆ. ಜೆಡಿಎಸ್ ಕಾಂಗ್ರೆಸ್ ಬೀದಿ ರಂಪಾಟ ತಾರಕಕ್ಕೆ ಏರಿದೆ. ಇಷ್ಟಾದರೂ ಏನೂ ನಡೆದೇ ಇಲ್ಲವೆನ್ನುವಂತೆ ದೇವೇಗೌಡರು ಸೈಲೆಂಟ್ ಆಗಿದ್ದಾರೆ. ಕಳೆದ 6 ದಿನಗಳಿಂದ ಪ್ರಕೃತಿ ಚಿಕಿತ್ಸೆ ಪಡೆದು ಕೂಲಾಗಿದ್ದಾರೆ. ಬಿಡುವಾದಾಗ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಇವತ್ತು ಕೃಷ್ಣದೇವರ ದರ್ಶನ ಮಾಡಿದ ದೇವೇಗೌಡ ದಂಪತಿಗಳು ಪೇಜಾವರ ಸ್ವಾಮಿಗಳಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ಸರ್ಪ್ರೈಸ್ ವಿಸಿಟ್ ಮಾಡಿ ಗಮನ ಸೆಳೆದರು. ದೇವೇಗೌಡರನ್ನು ಪ್ರಚಂಡ ರಾಜಕಾರಣಿ ಅಂತ ಸುಮ್ಮನೆ ಕರೆಯೋದಲ್ಲ, ಅವರ ರಾಜಕೀಯ ಪಟ್ಟುಗಳು ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ. ರಾಜ್ಯ ರಾಜಕಾರಣ ಕೊತ ಕೊತ ಕುದಿಯುತ್ತಿದ್ದರೆ ದೇವೇಗೌಡರು ಮಾತ್ರ ಉಡುಪಿ ಜಿಲ್ಲೆ ಕಾಪುವಿನ ಸಮುದ್ರ ತಟದಲ್ಲಿ ತಂಪಾದ ಗಾಳಿ ಸೇವನೆ ಮಾಡುತ್ತಿದ್ದಾರೆ. ಪತ್ನಿ ಚೆನ್ನಮ್ಮ ಜೊತೆಗೆ ಕೂಲ್ ಕೂಲ್ ಪಂಚಕರ್ಮ ಚಿಕಿತ್ಸೆ ಪಡೆಯುತ್ತಾ ರಾಜಕಾರಣದಿಂದ ಬಿಲ್ಕುಲ್ ದೂರ ಉಳಿದಿದ್ದಾರೆ. ಬಿಡುವಾದ್ರೆ ಸಾಕು, ದೇವಾಲಯಗಳ ನಗರಿಗೆ ಒಂದು ರೌಂಡ್ ಅಪ್ ಹಾಕಿ ಬರ್ತಾರೆ. ಇವತ್ತು ದೇವೇಗೌಡ ದಂಪತಿಗಳು ಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರು. ಕೃಷ್ಣ ಮುಖ್ಯ ಪ್ರಾಣ ದೇವರ ಆಶೀರ್ವಾದ ಪಡೆದು ಪಲಿಮಾರು ಸ್ವಾಮಿಗಳಿಂದ ಗೌರವ ಸ್ವೀಕರಿಸಿ ಅಷ್ಟೇ ಅಲ್ಲ, ಇಂದು ಜನ್ಮ ನಕ್ಷತ್ರ ಪ್ರಕಾರ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಪೇಜಾವರ ಸ್ವಾಮಿಗಳನ್ನು ಭೇಟಿಯಾದ್ರು. ಪೇಜಾವರ ಶ್ರೀಗಳಿದ್ದಲ್ಲಿಗೆ ಸರ್ಪ್ರೈಸ್ ವಿಸಿಟ್ ನೀಡಿದ ದಂಪತಿಗಳು ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಮಾಜಿ ಪ್ರಧಾನಿಗಳ ಈ ಅನಿರೀಕ್ಷಿತ ಭೇಟಿಯಿಂದ ಪೇಜಾವರ ಸ್ವಾಮೀಜಿ ಕೂಡ ಖುಷಿಪಟ್ರು. ತಮ್ಮ ಪಟ್ಟದ ದೇವರ ಸನ್ನಿಧಾನಕ್ಕೆ ದೇವೇಗೌಡ ದಂಪತಿಗಳನ್ನು ಕರೆದೊಯ್ದು ಇಬ್ಬರಿಗೂ ಶುಭ ಹಾರೈಸಿದರು. ಎಷ್ಟೇ ಆದರೂ ರಾಜಕೀಯ ಇವರಿಬ್ಬರಿಗೂ ಸಮಾನ ಆಸಕ್ತಿಯ ವಿಚಾರ, ಹಾಗಾಗಿ ಕೆಲ ನಿಮಿಷಗಳ ಕಾಲ ರಾಜಕಾರಣದ ಸಮಾಲೋಚನೆಯೂ ನಡೆಯಿತು. ಒಂದು ವೇಳೆ ಮೋದಿ ಪ್ರಧಾನಿಯಾಗದೇ ಇದ್ರೆ ತನಗೆ ಮತ್ತೆ ಪ್ರಧಾನಿಯಾಗುವ ಅವಕಾಶ ಇದೆ ಅನ್ನೋ ಇಂಗಿತವನ್ನು ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಆದರೆ ಯಾವುದೇ ರಾಜಕೀಯ ಚರ್ಚೆ ನಡೆದಿದೆ ಅನ್ನೋ ವಿಚಾರವನ್ನು ಸ್ವಾಮೀಜಿ ತಳ್ಳಿಹಾಕಿದ್ದಾರೆ. ದೇವೇಗೌಡರ ಗುಣಗಾನ ಮಾಡಿದ ಸ್ವಾಮೀಜಿ, ಗೌಡರು ಪ್ರಧಾನಿಯಾಗಿದ್ರೆ ಕಾಶ್ಮೀರದ ಸಮಸ್ಯೆ ಬಗೆಹರಿಯುತ್ತಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತುರ್ತು ಪರಿಸ್ಥಿತಿ ಕಾಲದಲ್ಲಿ ದೇವೇಗೌಡರೊಂದಿಗಿನ ಒಡನಾಟವನ್ನು ಸ್ಮರಿಸಿದ್ದಾರೆ ಮತ್ತು ಆಡಂಬರವಿಲ್ಲದ ಚೆನ್ನಮ್ಮರ ಮುಗ್ಧ ಭಕ್ತಿಗೆ ಪೇಜಾವರ ಶ್ರೀಗಳು ಶಹಬ್ಬಾಸ್ ಎಂದಿದ್ದಾರೆ. ರಾಷ್ಟ್ರದ ರಾಜಕಾರಣಿಗಳಲ್ಲಿ ಎಲ್ಲರಿಗಿಂತ ಹಿರಿಯರು. ಪ್ರಧಾನಮಂತ್ರಿ ಪದವಿಯಲ್ಲಿ ಉತ್ತಮ ರೀತಿಯ ಕೆಲಸ ಮಾಡಿದ್ದೇವೆ. ಇಲ್ಲಿ ಮುಂದುವರಿದಿದ್ದರೆ ಕಾಶ್ಮೀರ ಸಮಸ್ಯೆಯನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ, ಅದು ಆಗ್ತಿತ್ತು ಅಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ. ಕೃಷ್ಣ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಗಲಿ, ಹೆಚ್ಚಿನ ರಾಷ್ಟ್ರ ಸೇವೆ ನಿಮ್ಮಿಂದ ಆಗಲಿ ಅಂತ ಅಷ್ಟು ಆಶೀರ್ವಾದ ಮಾಡುತ್ತೇವೆ. ಇನ್ನು ಕೃಷ್ಣ ಮಠದಲ್ಲೊಮ್ಮೆ ಭೋಜನ ಪ್ರಸಾದ ಸ್ವೀಕರಿಸಿ ಬಂದ ದಂಪತಿಗಳು ಕೆಲವೇ ನಿಮಿಷಗಳಲ್ಲಿ ಪೇಜಾವರ ಸ್ವಾಮಿಗಳ ಸನ್ನಿಧಿಗೆ ಬಂದಾಗ ಅಲ್ಲೂ ಮತ್ತೊಮ್ಮೆ ಭೋಜನ ಸವಿದು ಖುಷಿಪಟ್ಟರು. ಈಗಾಗಲೇ ಕೋಟಾ ಅಮೃತೇಶ್ವರಿ ದೇವಸ್ಥಾನ, ಜಲಂಚಾರು ಮಹಾಲಿಂಗೇಶ್ವರ ದೇವಸ್ಥಾನ, ಕಾಪು ಮಾರಿಗುಡಿ ಹಾಗೂ ಅಂಬಲ್ಪಾಡಿ ಮಹಾಕಾಳಿ ದೇವಸ್ಥಾನ ಸಂದರ್ಶನ ಮಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಮತ್ತಷ್ಟು ದೇವಾಲಯ ಭೇಟಿ ಮಾಡುವ ಯೋಜನೆ ಹಾಕಿಕೊಂಡಿದ್ದಾರೆ. ವಿಷಯ ಗೊತ್ತಾಯಿತು. ಅವರ ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಸಮರ್ಪಣೆ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಹೋಗುವಂತ ಬಂದಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮಕುಡ್ಲ ನ್ಯೂಸ್, 24x7 ಉಡುಪಿ.